ಗನ್ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಯಾವುದಾದರೂ ಒಂದು ದೊಡ್ಡದಾದಂತಹ ಸಮಸ್ಯೆ ಅಂದ್ರೆ ಫಸ್ಟ್ ನಮಗೆ ಕಾಣುವಂಥದ್ದು ಈ ಆರ್ಥಿಕ ಸಮಸ್ಯೆ, ಹಣದ ಸಮಸ್ಯೆ ಅಲ್ವಾ? ಖಂಡಿತ. ಹಾಗಾಗಿ ಯಾವುದೇ ಲೆವೆಲ್ ಇರುವಂತಹ ಮನುಷ್ಯನಾಗಲಿ ಅವನಿಗೂ ಕೂಡ ಹಣದ ಸಮಸ್ಯೆ ಇದ್ದೇ ಇರ್ತದೆ. ಎಂಥದ್ದೇ ಒಂದು ಸಮಯದಲ್ಲಾಗಲೂ ಕೂಡ ಅವನಿಗೆ ತಕ್ಷಣವಾಗಿ ಅವನಿಗೆ ಹಣ ಬೇಕು, ಹಣ ಇರ್ತದೆ, ಆದರೆ ಆ ಒಂದು ಸಮಯದಲ್ಲಿ ಅವನ ಹತ್ತಿರ ಇರುತ್ತಿಲ್ಲ. ಅಂತಹ ಸಮಯದಲ್ಲಿ ನಮಗೆ ಅರ್ಜೆಂಟಾಗಿ ಹಣ ಯಾವ ರೂಪದಲ್ಲಿ ನಮಗೆ ಆ ಒಂದು ಲಕ್ಷ್ಮೀದೇವಿ ಅನುಗ್ರಹ ಆಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಆ ಒಂದು ಅರ್ಜೆಂಟಾಗಿ ನಮಗೆ ಹಣ ನಾವು ಪಡೆಯಬೇಕಾದರೆ ಈ ರೀತಿಯಾದಂತಹ ನಂಬರನ್ನು ನಾವು ಈ ಒಂದು ಕಲರ್ ಪೆನ್ನಿಂದ ನಾವು ನಮ್ಮ ಅಂಗೈಯಲ್ಲಿ ಬರೆದುಕೊಂಡಿದ್ದೆ ಆದರೆ ಖಂಡಿತ ನಮಗೆ ಯಾವ ಮುಖಾಂತರ ಆ ಲಕ್ಷ್ಮೀದೇವಿ ನಮಗೆ ಅನುಗ್ರಹ ಮಾಡ್ತಾಳೆ ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಈ ಒಂದು ಅಂಗೈನ ಈ ಒಂದು ಬೆರಳಿನ ಈ ಒಂದು ಕೆಳಭಾಗದ ರೇಖೆ ಇರ್ತದೆ, ಈ ಒಂದು ರೇಖೆ ಅದು ಹಸ್ತರೇಖದ ಪ್ರಕಾರ ಈ ಬೆರಳು ಸೂರ್ಯನಿಗೆ ಸಂಬಂಧಿಸಿದ್ದಾಗಿರ್ತದೆ. ಹಾಗಾಗಿ ಈ ಬೆರಳಿನ ಈ ಭಾಗದಲ್ಲಿ ಈ ಒಂದು ಭಾಗದಲ್ಲಿ 19 ಎಂಬ ನಂಬರನ್ನು ನಾವು ಬರ್ಕೊಳ್ಬೇಕು. ಅದು ಕೂಡ ರೆಡ್ ಕಲರ್ ಪೆನ್ನಿಂದ ಬರ್ಕೊಳ್ಬೇಕು. ಇನ್ನು ಒಂದು ಈ ನಂಬರ್ ಅದನ್ನು ಸೂರ್ಯನಿಗೆ ಸೇರಿದಂತಹ ನಂಬರ್, ರವಿ, ಸೂರ್ಯ, ಭಾನು ಇವನಿಗೆ ಸೇರಿದಂತಹ ನಂಬರ್ ಆಗಿರ್ತದೆ. ಇನ್ನು 9 ಅಂದರೆ ಕುಜನಿಗೆ ಸಂಬಂಧಪಟ್ಟಿತ್ತು. ಹಾಗಾಗಿ ಈ ಒಂದು 19 ಎಂಬ ಸಂಖ್ಯೆಯನ್ನು ರೆಡ್ ಕಲರ್ ಪೆನ್ನಿಂದ ನಾವು ಬರ್ಕೊಳ್ಬೇಕಾಗತ್ತೆ. ಯಾಕಂದರೆ ರೆಡ್ ಕಲರ್ ಎರಡಕ್ಕೂ ಕೂಡ ಸಂಬಂಧಪಟ್ಟಿದ್ದು, ಸೂರ್ಯನಿಗೆ ಮತ್ತು ಕುಜನಿಗೆ ಎರಡಕ್ಕೂ ಕೂಡ ಸಂಬಂಧಪಟ್ಟಿರುವಂತಹ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಇದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತದೆ. ಅಂದರೆ ಇದು ರಾಜಕೀಯ ರಂಗದಲ್ಲಾಗಲಿ ಅಥವಾ ಗೌರ್ಮೆಂಟ್ ಜಾಬ್ಗಳಲ್ಲಾಗಲಿ ಅವರು ಪ್ರಮೋಷನ್ ಪಡೆಯೋದಕ್ಕಾಗಲಿ ಅಥವಾ ಆ ಒಂದು ಜಾಬ್ನಿಂದ ಮತ್ತೊಂದು ಜಾಬಿಗೆ ಅವ್ರು ಜಂಪ್ ಆಗಬೇಕು ಅಂದರೆ ಗೌರ್ಮೆಂಟಲ್ಲೇ ಮತ್ತೊಂದು ಇದಕ್ಕೆ ಅವರು ಟ್ರಾನ್ಸ್ಫರ್ ತಗೋಬೇಕು ಅನ್ನೋದ್ರು ಕೂಡ ಎಲ್ಲಾದರೂ ಸಹ ಅವರಿಗೆ ಈ ಒಂದು ನಂಬರ್ ಬಹಳ ಅನುಕೂಲತೆಯನ್ನು ಹೊಂದಿಕೊಡ್ತದೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಸೂರ್ಯ ಮತ್ತು ಕುಜನಿಗೆ ಪ್ರಿಯವಾದಂತಹ ಬಣ್ಣ ಒಂದು ಕೆಂಪು ಬಣ್ಣ. ಹಾಗಾಗಿ ಈ ಒಂದು 19 ನಂಬರ್ನ ಈ ಒಂದು ಕಲರ್ ಪೆನ್ನಿಂದ ಬರ್ಕೊಂಡ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು. ಇನ್ನು ಎಂತಹದೇ ಬೇಡಿಕೆ ಅಥವಾ ಕೋರಿಕೆಗಳು ಇದ್ರೂ ಕೂಡ ಅದು ಕೂಡ ಈಡೇರ್ತದೆ. ಇನ್ನು ನಮ್ಮಲ್ಲಿ ಇನ್ನು ನಮ್ಮದೇ ಆದಂತಹ ಸ್ವಂತ ಬೇಡಿಕೆ ಮತ್ತು ಕೋರಿಕೆಗಳು ಇದ್ರೆ ಅದನ್ನು ನಾವು ಗ್ರೀನ್ ಕಲರ್ ಪೆನ್ನಿಂದ ಬರ್ಕೊಳ್ಬೇಕಾಗತ್ತೆ. ಇದೇ ಸಂಖ್ಯೆಯನ್ನು ನಾವು ಗ್ರೀನ್ ಕಲರ್ ಪೆನ್ನಿಂದ ಬರ್ಕೋಬೇಕು. ಯಾಕಂದ್ರೆ ನಮ್ಮ ಸ್ವತಃ ಕೋರಿಕೆ ಇರ್ತದೆ, ನಮ್ಮ ಬೇಡಿಕೆ ಇರ್ತದೆ, ಅದನ್ನು ನಾವು ಈಡೇರ್ಕೋಬೇಕು. ಅಂದರೆ ಇನ್ನು ಹಣಕ್ಕೆ ಸಂಬಂಧಪಟ್ಟದಾದರೆ ಈ ಒಂದು ರೆಡ್ ಕಲರ್ ಪೆನ್ನಿಂದ ಬರ್ಕೋಬಹುದು. ಹಾಗೆಯೇ ಈ ಒಂದು ರೆಡ್ ಕಲರ್ ಪೆನ್ನಿಂದ ನಾವು ಈ ರೀತಿ ನಂಬರ್ ಬರೆದುಕೊಂಡಿದ್ದೆ ಆದರೆ ನಮ್ಮಲ್ಲಿ ಎಲ್ಲಿಯಾದರೂ ಒಂದು ಕಡೆ ಹಣ ಸ್ಟ್ರಕ್ ಆಗಿದ್ರೆ ಅಥವಾ ಬ್ಲಾಕ್ ಆದರೂ ಕೂಡ ಅದು ಕೂಡ ನಮಗೆ ವಾಪಸ್ಸು ಬೇಗನೆ ಸಿಗ್ತದೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಅರ್ಜೆಂಟಾಗಿ ಅವಶ್ಯಕತೆ ತುಂಬ ಇದೆ ಅಂತ ಒಂದು ಯಾವುದಾದ್ರೂ ಒಂದು ಪರಿಸ್ಥಿತಿ, ಯಾವ ಪರಿಸ್ಥಿತಿ ಮಾನವನಿಗೆ ಹೇಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗೆಯೇ ಯಾವ ರೀತಿಯಲ್ಲಿ ನಮಗೆ ಲಕ್ಷ್ಮೀದೇವಿಯ ಅನುಗ್ರಹ ನಮಗೆ ಮಾಡ್ಕೊಡ್ತಾಳೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವ ಮುಖಾಂತರ ಅವಳು ನಮಗೆ ನಮ್ಮ ಕೈ ಸೇರ್ತಾಳೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು 19 ಸಂಖ್ಯೆ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಈ ರೀತಿಯಾದಂತಹ ಒಂದು ಸಂಖ್ಯೆನ ನಾವು ನಮ್ಮ ಅಂಗೈಯ ಹಸ್ತರೇಖದ ಪ್ರಕಾರ ಈ ನಂಬರ್ನ ಈ ಒಂದು ಬೆರಳಿನ ಈ ಒಂದು ಈ ಜಾಗದಲ್ಲಿ ನಾವು ಬರೆದುಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ನಂಬರ್ ಅತಿ ವಿಶೇಷವಾಗಿರುವಂತಹ ನಂಬರ್ ಆಗಿರ್ತದೆ ವೀಕ್ಷಕರೇ. ಹಾಗಾಗಿ ಈ ರೀತಿಯಾಗಿ ನಾವು ನಮ್ಮ ಒಂದು ಹಸ್ತರೇಖಾ ಶಾಸ್ತ್ರ ಪ್ರಕಾರ ಈ ರೀತಿಯಾಗಿ ನಾವು ಈ ಒಂದು ಬೆರಳಿನ ಈ ಒಂದು ಭಾಗದಲ್ಲಿ ಈ ಒಂದು ಕಲರ್ ಪೆನ್ನಿಂದ ನಾವು ಈ ಒಂದು ಸಂಖ್ಯೆ 19 ಎನ್ನುವಂತಹ ಸಂಖ್ಯೆಯನ್ನು ಬರೆದುಕೊಳ್ಬೇಕಾಗತ್ತೆ ಖಂಡಿತ. ಯಾಕಂದ್ರೆ ನೀವು ಮಾಡಿ ನೋಡಿ ಒಂದು ಪರಿಹಾರ, ನಿಮಗೆ ಗೊತ್ತಾಗದ ರೀತಿಯಲ್ಲಿ ನಮಗೆ ಹಣದ ಅವಶ್ಯಕತೆ ಅತ್ಯಗತ್ಯವಾಗಿದೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಆಗಿಂದಾಗೆ ಅಂದರೆ ಬರೋದಿಲ್ಲ ವೀಕ್ಷಕರೇ. ಖಂಡಿತ ಈ ಒಂದು ಮಾತನ್ನು ಕೇಳಿ ಹಲವಾರು ಜನ ಕೇಳ್ತಾರೆ, ನಾನು ನೀವು ಹೇಳಿದ ಕೂಡಲೇ ನನಗೆ ಅರ್ಜೆಂಟ್ ಇತ್ತು, ನಾನು ಬರ್ಕೊಂಡೆ, ನಮಗೆ ಸಿಕ್ಕಿಲ್ಲ. ಇದು ಯಾವ ನ್ಯಾಯ ಅಲ್ವಾ? ಖಂಡಿತ ಆಗಿಂದಾಗೆ ಸಿಗೋದಿಲ್ಲ. ನಿಮಗೆ ಮುನ್ಸೂಚನೆ ಗೊತ್ತಾಗ್ತದೆ, ನನಗೆ ಇಂಥ ಇಷ್ಟು ಪ್ರಮಾಣದಲ್ಲಿ ಹಣ ನನಗೆ ಬೇಕಾಗಬಹುದು, ಬೇಕಾಗತ್ತೆ ಅನ್ನುವಂತಹ ಒಂದು ಪ್ರೀ ಪ್ಲಾನಿಂಗ್ ನಿಮ್ಮಲ್ಲಿ ಮೊದಲೇ ಇರ್ತದೆ. ಯಾವುದೇ ಆಗಲಿ ಒಂದು ಪ್ಲಾನಿಂಗ್ನಲ್ಲಿ ಹೋಗ್ತಾ ಇರ್ತದೆ ಮನುಷ್ಯನ ಜೀವನ. ಹಾಗಾಗಿ ಇಂತಹ ಒಂದು ಸಮಯದಲ್ಲಿ ನನಗೆ ಇಂಥ ಹಣದ ನನಗೆ ಅವಶ್ಯಕತೆ ಬೇಕಾಗತ್ತೆ, ಆದರೆ ಹೇಗಾಗುತ್ತೋ ಗೊತ್ತು ಇರುವುದಿಲ್ಲ, ನನಗೆ ಗೊತ್ತಾಗ್ತಿಲ್ಲ, ಎಲ್ಲಿ ಪಡೆಯಬೇಕು ಗೊತ್ತಾಗ್ತಿಲ್ಲ ಅನ್ನುವಂಥ ಒಂದು ವಿಚಾರ ಇರ್ತದಲ್ಲ, ಅಂತಹ ಸಮಯದಲ್ಲಿ ನೀವು ಈ ರೀತಿಯಾದಂತಹ ಒಂದು ನಂಬರ್ನ ನೀವು ಈ ಒಂದು
ಅಂಗೈಯಲ್ಲಿ ಈ ರೀತಿ ಬರೆದುಕೊಂಡು ನಿಮ್ಮದೇ ಆದಂತಹ ಒಂದು ಸ್ವತಃ ಸಂಕಲ್ಪ ಮಾಡಿಕೊಂಡು ಮಾಡಿಬಿಟ್ರೆ ಖಂಡಿತ ಲಕ್ಷ್ಮೀದೇವಿ ಯಾವ ಮುಖಾಂತರ ನಿಮಗೆ ಹಣವನ್ನು ಅವಳು ಪೇ ಮಾಡ್ತಾಳೆ ಅಂತ ಗೊತ್ತಾಗುತ್ತಿಲ್ಲ ಲಕ್ಷ್ಮೀ. ಖಂಡಿತ ಈ ರೀತಿಯಾಗಿ ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದ.